ನಮ್ಮ ವಾಯ್ಸ್ ಜೋರ್ ಇದೆ ಆದ್ರೆ ಸೌಂಡ್ ಬಾಕ್ಸ್ ಏನೋ ಆಗಿದೆ ಬೋಲೋ ಭಾರತ್ ಬಂಧುಗಳೇ ಬಹಳಷ್ಟು ಸಂತೋಷದಿಂದ ನಾನು ಮೊದಲೇದಾಗಿ ನನ್ನೆಲ್ಲ ಮಹಿಳೆಯರಲ್ಲಿ ಅನಾ ತಮ್ಮಂದರಲ್ಲಿ ವಿನಂತಿ ಮಾಡ್ತೀನಿ ಇಲ್ಲಿ ಪಕ್ಕದಲ್ಲಿ ನಿಂತವ್ರು ಕೂಡ ಒಂದು ಎರಡು ನಿಮಿಷ ದಯಮಾಡಿ ವಾಲ್ಯೂಮ್ ಸರಿಯಾಗಿ ಬರ್ತಾ ಇಲ್ಲ ಬಂಧುಗಳೇ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಈ ಒಂದು ಪದಗ್ರಹಣ ಸಮಾರಂಭದಲ್ಲಿ ಉಪಸ್ಥಿತರಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದಂಥ ಧೀಮಂತ ನಾಯಕರು ಆದಂಥ ಸಿದ್ದರಾಮಯ್ಯ ಸರ್ ಅವರೇ ಅದೇ ರೀತಿ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಸಹೋದರಿ ಅಲ್ಕಾ ಲಾಂಬಾ ಅವರೇ ನೋಡಿ ನಾನು ಒಂದು ಮಾತು ಹೇಳಿದ್ದೀನಿ ದಯಮಾಡಿ ನೀವು ಈ ರೀತಿ ಮಾಡಿದ್ರೆ ನಾವೇನು ಭಾಷಣ ಮಾಡಬೇಕು ನಾವೇನು ಸಂದೇಶವನ್ನು ಕೊಡಬೇಕು ಅದೇ ಗೊತ್ತಾಗೋದಿಲ್ಲ ನಾನು ಒಂದು ದಿನ ಅಲ್ಲಿ ನಿಮ್ಮ ಥರನೇ ಕೂತ್ಕೊಂಡು ಮಹಿಳಾ ಕಾಂಗ್ರೆಸ್ನಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಹಿಳಾ ಕಾಂಗ್ರೆಸ್ನ ಒಬ್ಬ ಬ್ಲಾಕ್ ಅಧ್ಯಕ್ಷೆಯಾಗಿ ಇದೇ ನಮ್ಮ ರಾಣಿ ಸತೀಶ್ ಅವರು ನನ್ನ ಒಂದು ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಮಾಡಿದರು ಕಾನಾಪುರ ಬ್ಲಾಕ್ ಅಧ್ಯಕ್ಷೆಯಾಗಿ ಇವತ್ತು ಹಂತ ಹಂತದಲ್ಲಿ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷದ ಸೇವೆಯನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಆಶೀರ್ವಾದ ನಾಯಕರ ಒಂದು ಆಶೀರ್ವಾದ ಮತದಾರರ ಒಂದು ಆಶೀರ್ವಾದದಿಂದ ನಿಮ್ಮ ಎದುರುಗಡೆ ಒಬ್ಬ ಸೇವಕಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಇದ್ದೀನಿ ಸಹನೆ ಮಹಿಳೆಯರಿಗೆ ನಮಗೆ ಮೊದಲು ಸಹನೆ ಇರಬೇಕು ಸಹನೆಗೆ ಇನ್ನೊಂದು ಹೆಸರು ಏನು ಅಂತಂದರೆ ಅದು ಮಹಿಳೆ ಅಂತ ಹೇಳ್ತಾರೆ ನಾನೆಲ್ಲ ಅಕ್ಕ ತಂಗಿಯರಿಗೆ ಶಿಸ್ತು ಅಧ್ಯಕ್ಷರು ಯಾವಾಗಿದ್ರೂ ನಮಗೆ ಶಿಸ್ತಿನ ಪಾಠವನ್ನು ಕಲಿಸ್ಕೊಡ್ತಾರೆ ಯಾಕೆ ಅಧ್ಯಕ್ಷರು ಶಿಸ್ತು ಶಿಸ್ತು ಪಕ್ಷದಲ್ಲಿ ಅಂತ ಹೇಳ್ತಾರೆ ಅಂತಂದರೆ ನಾವು ಆಡಿದಂತ ಮಾತುಗಳು ಜೀವನದಲ್ಲಿ ಅನುಭವಿಸಿದಂಥ ಅನುಭವಗಳನ್ನು ನಾಯಕರು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ನೀವು ಆಲಿಸಿದ್ರೆ ನಾಳೆ ತಮ್ಮ ಒಂದು ಕರಿಯರ್ನಲ್ಲಿ ಅದು ಉಪಯೋಗ ಆಗುತ್ತೆ ಅನ್ನೋ ಒಂದೇ ಒಂದು ಆಸೆಯಿಂದ ಬಂಧುಗಳೇ ನಾನು ಸುಮಾರು ಹೊತ್ತು ಇಲ್ಲಿ ಕೂತ್ಕೊಂಡು ತಮ್ಮನ್ನೆಲ್ಲರನ್ನು ನೋಡ್ತಾ ಇದ್ದೆ ನಾನು ಸುಮಾರು ಪುಷ್ಪ ಅಮರನಾಥ್ ಅವ್ರಿಗಿನ್ನ ಮುಂಚೆ ಸುಮಾರು ನಾಲ್ಕು ವರ್ಷ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರು ಇಡೀ ರಾಜ್ಯದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಐದು ವರ್ಷ ಬೆಳಗಾವಿಯಲ್ಲಿ ಬೆಂಗಳೂರನ್ನು ಬಿಟ್ಟರೆ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ನಾನು ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ ಸಂಘಟನೆ ಅಂದರೆ ಏನು ಸಂಘಟನೆಯಿಂದ ಹೇಗೆ ಮೇಲ್ ಬರಬೇಕು ಅನ್ನೋದನ್ನು ನಿಜವಾಗ್ಲೂ ನಾವು ಅಧ್ಯಕ್ಷರನ್ನು ನೋಡಿ ನಾವು ಇವತ್ತು ಕಲಿಬೇಕು ಕೋವಿಡ್ ಸಂದರ್ಭದಲ್ಲಿ ಬಂಧುಗಳೇ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಉಪಮುಖ್ಯಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿ ಅಧ್ಯಕ್ಷ ಆದರು ಪದಗ್ರಹಣವನ್ನು ತೆಗೆದುಕೊಂಡು ಬಂದರು ನಾವು ವಿರೋಧ ಪಕ್ಷದಲ್ಲಿದ್ದ್ವಿ ಅವರು ಒಂದು ಅಧಿಕಾರ ಸ್ವೀಕಾರವನ್ನು ಮಾಡಲಿಕ್ಕೂ ಕೂಡ ಬಿ ಜೆ ಪಿಯವರು ನಮಗೆ ಅಡಚಣೆಯನ್ನು ಹಾಕಿದ್ರು ಕೇಸ್ಗಳನ್ನು ಹಾಕ್ತೀವಿ ಅಂತಂದರು ಆದರೆ ಅವರು ಚಾಪೆ ಕೆಳಗಡೆ ಬಿ ಜೆ ಪಿಯವರು ನುಗ್ತೀನಿ ಅಂದರೆ ರಂಗೋಲಿ ಕೆಳಗಡೆ ನುಗ್ತೀನಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಬೂತ್ ಮಟ್ಟದಲ್ಲಿ ಹಿಡ್ಕೊಂಡು ಪ್ರತಿಯೊಂದು ಪಂಚಾಯತ್ ಗಲ್ಲಿ ಗಲ್ಲಿಗಳಲ್ಲಿ ಕೂಡ ಅವರ ಅಧ್ಯಕ್ಷತೆಯನ್ನ ಪದಗ್ರಹಣವನ್ನು ಯಾವ ರೀತಿ ಆರ್ಗನೈಸ್ ಮಾಡಿದ್ರು ಅನ್ನೋದು ಈಗ ಒಂದು ಇತಿಹಾಸವೇ ಸರಿ ಮಧುಗಳು ಯಾವತ್ತಿದ್ರೂ ಕೂಡ ಈ ಪೊಲಿಟಿಕ್ಸ್ ಬಗ್ಗೆ ಮಹಿಳೆಯರು ತಿಳ್ಕೊಳ್ಬೇಕಾಗಿದ್ದೇನೆಂದ್ರೆ ರಾಜಕಾರಣ ಅಂತಂದ್ರೆ ಇದು ಟೈಮ್ ಪಾಸ್ ಜಾಬ್ ಅಲ್ಲ ರಾಜಕಾರಣ ಇದು ಫುಲ್ ಟೈಮ್ ಜಾಬ್ ಯಾಕಂತಂದ್ರೆ ಮೋಟಮ್ಮ ಮೇಡಮ್ ಅವರು ಸ್ವಲ್ಪ ಮಾತಾಡಿದರು ಅವರು ತಮ್ಮ ಅನುಭವದ ಮಾತನ್ನು ಹಂಚ್ಕೊಂಡ್ರು ರಾಜಕಾರಣ ಅಂತಂದರೆ ನಾವು ಬೆಳಗ್ಗೆ ಬರೋದು ಆಫೀಸ್ಗೆ ಬರೋದು ಮೋರ್ಚಾದಲ್ಲಿ ಭಾಗವಹಿಸೋದು ಮನೆಗೆ ಹೋಗೋದು ಇನ್ನೊಂದು ಕಾರ್ಯಕ್ರಮಕ್ಕೆ ಬರೋದು ಅದರಲ್ಲಿ ಭಾಗವಹಿಸೋದು ಮನೆಗೆ ಹೋಗೋದಲ್ಲ ಒಂದು ಗುರಿಯನ್ನು ಇಟ್ಕೊಂಡು ನಮ್ಮ ಮಹಿಳೆಯರು ಇವತ್ತು ರಾಜಕಾರಣಕ್ಕೆ ಬರಬೇಕು ಎಲ್ಲರೂ ಎಮ್ ಎಲ್ ಎ ಅಂತ ಕನಸಿರುತ್ತೆ ಆದರೆ ನಾನು ರಾಜಕಾರಣಕ್ಕೆ ಬಂದು ಬರಬೇಕಾದ್ರೆ ನನಗೆ ಎಮ್ ಎಲ್ ಎ ಆಗ್ತೀನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಂತ ನನಗೆ ಅನಿಸಿರ್ಲಿಲ್ಲ ಆದರೆ ಹಂತ ಹಂತವಾಗಿ ರಾಜಕಾರಣದಲ್ಲಿ ಸೀರಿಯಸ್ನಿಂದ ನಾವು ಕೆಲಸವನ್ನು ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗಲ್ಲಿಯಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮನ್ನು ಬಿಟ್ಟರೆ ಇಲೆಕ್ಷನ್ ಗೆಲ್ಲೋಕ್ಕೆ ಆಗೋದೇ ಇಲ್ಲ ಅನ್ನೋಷ್ಟು ಭಾವನೆಯನ್ನು ನೀವು ಜನರಲ್ಲಿ ಮತ್ತು ನಾಯಕರಲ್ಲಿ ಮೂಡಿಸಿದಾಗ ನಿಮ್ಮನ್ನು ನಾಯಕರು ಬಹಳಷ್ಟು ಸೀರಿಯಸ್ ಆಗಿ ನೋಡ್ತಾರೆ ಸುಮ್ಮನೆ ನಾವು ಇಲ್ಲಿ ಬಂದು ಹೋಗ್ತೀವಿ ಅಂತ ಅಂದರೆ ಅಲ್ಲ ನಾನು ಸೌಮ್ಯ ರೆಡ್ಡಿಯವ್ರ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರೂ ಹೇಳ್ತಾರೆ ರಾಜಕಾರಣಿಯ ಮಗಳು ಅವಕಾಶ ಸಿಕ್ತು ಅಂತ ಇಲ್ಲ ಬಂಧುಗಳೇ ನಾನು ಸೌಮ್ಯ ರೆಡ್ಡಿಯವ್ರನ್ನ ಹತ್ತು ವರ್ಷದಿಂದ ನೋಡಿದ್ದೀನಿ ತನ್ನದೇ ಆದಂಥ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಸೌಮ್ಯ ರೆಡ್ಡಿಯವರು ಕೆಲಸ ಇದ್ದರು ನಾನು ಅವಳನ್ನು ನನ್ನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆದಾಗ ನಾನು ಸೌಮ್ಯ ರೆಡ್ಡಿ ಅವರಿಗೆ ನಾನು ಹೇಳಿದೆ ಸೌಮ್ಯ ನೀನು ನನ್ನ ಮಹಿಳಾ ಕಾಂಗ್ರೆಸ್ನಲ್ಲಿ ಆಫೀಸ್ ಬೇರೆಯವ್ರು ಆಗಬೇಕಮ್ಮ ಅಂತ ಕರೆದೆ ಅತ್ಯಂತ ಸಂತೋಷದಿಂದ ನನ್ನ ಜೊತೆ ಕೆಲಸ ಮಾಡೋದು ಇವತ್ತು ಶಾಸಕಿಯಾದಂಥ ನಯನ ಮೋಟಮ್ಮ ಅವರು ನೀನು ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ರಾತ್ರಿ ಹಗಲಿ ಹೆಗಲಿಗೆ ಹೆಗಲು ಕೊಟ್ಟು ಸೌಮ್ಯ ಆಗಲಿ ನಯನ ಆಗಲಿ ಇಲ್ಲಿ ಕುಳಿತಂಥ ಸುಮಾರು ನನ್ನ ಅಕ್ಕ ತಂಗಿಯರು ಬಹಳಷ್ಟು ಜನ ಇಲ್ಲೆಲ್ಲ ಇದ್ದೀರಾ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ಪ್ರತಿಯೊಬ್ಬರೂ ಕೂಡ ನಾವು ಸಂಘಟನೆಯಲ್ಲಿ ನಾವು ಭಾಗವಹಿಸಿದ್ವಿ ಸೌಮ್ಯ ರೆಡ್ಡಿಯವರು ನಾಯಕತ್ವದ ಗುಣವನ್ನು ಹೊಂದಿದಂಥ ಒಬ್ಬ ಉದ್ಯೋನ್ಮಖ ನಾಯಕಿ ಅವರು ಒಮ್ಮೆ ಶಾಸಕಿಯಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಬರೀ ಅಷ್ಟೇ ಸೀಮಿತ ಇರಲಿಲ್ಲ ಇಡೀ ಬೆಂಗಳೂರಾಗಲಿ ಕರ್ನಾಟಕ ಆಗಲಿ ಸೌಮ್ಯ ರೆಡ್ಡಿಯವರ ಬಗ್ಗೆ ಅನೇಕ ಜನ ತಿಳಿದುಕೊಂಡಿದ್ದಾರೆ ನೀವು ಬಹುಶಃ ನೋಡಿರಬಹುದು ಅವರ ಎರಡನೇ ಚುನಾವಣೆ ಕೆಲವೇ ಕೆಲವು ಹದಿನಾರು ಓಟ್ನಿಂದ ಅವರು ಸೋತಿದ್ದಾರೆ ಆದರೆ ಸೌಮ್ಯಾರೆಡ್ಡಿಯವರು ಸೋತಲ್ ಸೋತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಅವರು ನಮಗೆ ಶಾಸಕಿನೇ ಇವತ್ತು ಅವರೇ ನಮಗೆ ಶಾಸಕಿ ನಮ್ಮ ಪಕ್ಷಕ್ಕೆ ಆಗಲಿ ಜಯನಗರಕ್ಕಾಗಲಿ ಅಂತ ಹೇಳಿ ಭಾಳಷ್ಟು ಗಟ್ಟಿ ಧ್ವನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಪುಷ್ಪ ಅಮರ್ನಾಥ್ ಅವರು ನಾನು ಅವರಿಗೆ ಅಧಿಕಾರವನ್ನು ಕೊಟ್ಟು ನಿರ್ಗಮಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ವಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ರಾಜಕಾರಣದ ಅನುಭವವನ್ನು ಹೊಂದಿದ್ದಾರೆ ನಮ್ಮ ಸಂಘಟನೆಯನ್ನು ಚುರುಕನ್ನು ಮುಟ್ಟಿಸ್ತಾರೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಅವ್ರಿಗೆ ಕೊಟ್ಟಂಥ ಒಂದು ಅವಕಾಶವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪುಷ್ಪ ಅಮರನಾಥ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಧೀಮಂತ ನಾಯಕಿಯಾದಂಥ ಇಂದಿರಾ ಗಾಂಧೀಜಿಯವರ ಪರಿಕಲ್ಪನೆ ಈ ಮಹಿಳಾ ಕಾಂಗ್ರೆಸ್ ನನಗೆ ಬಹಳ ಸಂತೋಷ ಅನಿಸುತ್ತೆ ಇಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ದಿವಂಗತ ಇಂದಿರಾ ಗಾಂಧೀಜಿಯವರು ಇಟ್ಕೊಂಡಿದ್ರು ಆ ಒಂದು ಸಂಘಟನೆಗೆ ವೇದಿಕೆ ಮೇಲೆ ಬಹಳಷ್ಟು ಜನ ನಮ್ಮ ಮೋಟಮ್ಮ ಮೇಡಮ್ ಅವರಿದ್ದಾರೆ ರಾಣಿ ಸತೀಶ್ ಅವರು ಮಾಜಿ ಅಧ್ಯಕ್ಷ ಅದ ನಂತರ ನಮ್ಮ ಮಂಜುಳಾ ನಾಯ್ಡು ಅವರು ಅವ್ರ ಕೈಯಲ್ಲಿ ಕೆಲಸ ಮಾಡಿದ್ವಿ ಅವರಾದಮೇಲೆ ನಾನಾದೆ ನಾನಾದಮೇಲೆ ಪುಷ್ಪ ಆದಲು ಪುಷ್ಪ ಆದಮೇಲೆ ಈಗ ನಮ್ಮ ಧೀಮಂತ ಉದಯೋನ್ಮುಖ ನಾಯಕಿ ಸೌಮ್ಯ ರೆಡ್ಡಿಯವರಾಗಿದ್ದಾರೆ ನಿಮ್ಮೆಲ್ಲರ ಒಂದು ಸಹಕಾರ ಅವರ ನಾಯಕತ್ವಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅವರು ತಮ್ಮನ್ನೆಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಆದರೆ ನಾವು ಎಷ್ಟೇ ಕೆಲಸ ಮಾಡಲಿ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ತೃಪ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಯಾವತ್ತಿದ್ರೂ ಒಂದು ಮಾತನ್ನು ಹೇಳ್ತಾ ಇದ್ದರು ನನಗೆ ನೀನು ಅಧ್ಯಕ್ಷ ಆಗಿ ನೀನು ಮಾಡಬೇಕಾಗಿರೋದನ್ನ ಮಾಡಲಿಲ್ಲ ಅಂತ ಅದಕ್ಕೆ ನಾಳೆ ಸೌಮ್ಯ ರೆಡ್ಡಿ ನಿನಗೆ ಅನ್ನೋಕ್ಕಿಂತ ಮುಂಚೆನೇ ಆ ಮಾತನ್ನು ಹೇಳ್ತೀನಿ ಗ್ರಾಮ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರನ್ನು ಸಂಘಟನೆ ಮಾಡಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನ ಹಾಲಿ ಮಾಜಿ ಸದಸ್ಯರನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಕೌನ್ಸ್ಲರ್ಗಳನ್ನು ಎಲ್ಲ ಕಾರ್ಪೊರೇಟ್ರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಆವಾಗ ಅವರು ಒಂದು ಮಾತು ಹೇಳ್ತಾ ಇರ್ತಾರಲ್ಲ ಯಾವಾಗಿದ್ರು ಇಫ್ ಯು ಫಾರ್ಗೆಟ್ ದ ರೂಟ್ ಯು ವಿಲ್ ನಾಟ್ ಗೆಟ್ ದ ಫ್ರೂಟ್ ಅಂತ ಹೇಳ್ತಾರೆ ನಾಯಕಿಯರನ್ನು ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದು ಮಹಿಳಾ ಕಾಂಗ್ರೆಸ್ ಆಗಲಿ ಅನ್ನುವಂಥ ಮಾತಿನೊಂದಿಗೆ ಎಲ್ಲ ಜಾತಿ ಎಲ್ಲ ಸಮುದಾಯ ಎಲ್ಲ ಭಾಷೆ ಎಲ್ಲ ಧರ್ಮದವರನ್ನು ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂತಂದರೆ ಸರ್ವರ ಶ್ರೇಯಸ್ಸನ್ನು ಬಯಸುವಂಥ ಪಕ್ಷ ಸ್ಪೆಷಲಿ ಮಹಿಳೆಯರಿಗೆ ಶಕ್ತಿಯನ್ನು ತುಂಬುವಂಥ ಪಕ್ಷ ಯಾವುದಾದರೂ ಇದ್ದರೆ ಮಹಿಳಾ ಮೀಸಲಾತಿ ಬಗ್ಗೆ ಮೊದಲನೇದಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಯಿಂದ ಹೇಳ್ತಾ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆ ಸಂಯುಕ್ತ ಪಾಟೀಲ್ ಅವರು ಮಾತನಾಡ್ತಾ ಇದ್ರು ಕೇಳಿದೆ ತುಂಬ ಒಳ್ಳೆಯ ಭವಿಷ್ಯ ಸಂಯುಕ್ತ ಪಾಟೀಲ್ ಅವ್ರಿಗೂ ಕೂಡ ಇದೆ ಸುಮಾರು ಆರು ಜನ ಮಹಿಳೆಯರಿಗೆ ಬಂಧುಗಳೇ ನಾವೆಲ್ಲ ವಿಚಾರ ಮಾಡಬೇಕು ದಿನ ಕಳೆದ ಹಾಗೆ ನಮ್ಮ ಪಕ್ಷ ನಮ್ಮ ಮಹಿಳೆಯರು ಕೂಡ ಒಳ್ಳೆ ಅವಕಾಶ ಕೊಡ್ತಾ ಇದೆ ಸುಮಾರು ಆರು ಜನ ಮಹಿಳೆಯರಿಗೆ ಲೋಕಸಭಾ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದು ಕೂಡ ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳ್ತಾ ಇನ್ನೊಮ್ಮೆ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಗೃಹಲಕ್ಷ್ಮಿಗಳಿಗೆ ಶಕ್ತಿ ದೇವತೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಮೊನ್ನೆ ನಮಗೆ ದಸರಾ ಆಗಿದೆ ದಸರಾ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಮುಂಬರುವಂಥ ದೀಪಾವಳಿ ದೀಪಾವಳಿ ಹಬ್ಬವನ್ನು ನಾವು ಮುಂ ನೋಡ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಕೂಡ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಮ್ಮೆಲ್ಲರ ಕನಸು ಸಹಕಾರ ಆಗಲಿ ಒಳ್ಳೆ ಮಳೆ ಬೆಳೆ ಆಗಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಐದು ವರ್ಷ ಗಟ್ಟಿಯಾಗಿ ಭಾರವನ್ನು ಮಾಡಿ ಮುಂದಿನ ಐದು ವರ್ಷಕ್ಕೆ ಮಹಿಳಾ ಕಾಂಗ್ರೆಸ್ನ ಶಕ್ತಿಯಿಂದ ಮಹಿಳೆಯರ ಶಕ್ತಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ನಾನು ನನ್ನ ಮಾತನ್ನು ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಮಹಿಳಾ ಕಾಂಗ್ರೆಸ್ ಮಾನ್ಯ ಸಚಿವರಿಗೆ ಧನ್ಯವಾದಗಳು ಮುಂದಿನದಾಗಿ ಐ ರಿಕ್ವೆಸ್ಟ್ ಹಾನರಬಲ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಮಿಸ್ ಅಲ್ಕಾ ಲಂಬಾ ಟು